ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಾರಿಗೆ ಫಿಸಿಕಲ್ ಮೆಸೇಜ್ ಬಂದಿದೆ, ಯಾರು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿನಿ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ನೀವು ಫಿಸಿಕಲ್ ಫಿಟ್ನೆಸ್ ಆಗಬೇಕಂದ್ರೆ ಇಲ್ಲಿ ಕೆಲವು ಏನಪ್ಪ ಅಂದರೆ ಟಿಪ್ಸ್ಗಳಿದ್ದಾವೆ ಸ್ನೇಹಿತರೆ. ಆ ಟಿಪ್ಸ್ ಏನಪ್ಪ, ನಾವು ಸಂಪೂರ್ಣವಾಗಿ ಏನಪ್ಪ ಅಂದರೆ ಕೊನೆವರೆಗೂ ತನಕ ನಾವು ಈ ವಿಡಿಯೋನು ನೋಡ್ತಾ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಪುರುಷರಿಗೆ ನೋಡಿ, ಫಸ್ಟಿಗೆ ಪುರುಷರ ಬಗ್ಗೆ ಅಂದರೆ ಪುರುಷರ ರನ್ನಿಂಗ್ ಬಗ್ಗೆ ನಾವು ಮಾಹಿತಿ ನೋಡೋಣ. ನೋಡಿ ಸ್ನೇಹಿತರೆ, ಪುರುಷರ ರನ್ನಿಂಗ್ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಎಸ್ ಪುರುಷರಿಗೆ ಸ್ನೇಹಿತರೆ ರನ್ನಿಂಗ್ದಲ್ಲಿ ಏನಪ್ಪ ಅಂದರೆ 1600 ಮೀಟರ್ ಇರುತ್ತದೆ. ಒಟ್ಟು ಎಷ್ಟಪ್ಪ ಅಂದರೆ 1600 ಮೀಟರ್ ಏನಪ್ಪ ಅಂದರೆ ರನ್ನಿಂಗ್ ಅವರು ಓಡಬೇಕಾಗ್ತದೆ. ಸೊ ಅದು ಸ್ನೇಹಿತರೆ ಈ 1600 ಮೀಟರ್ ಏನಪ್ಪ ಅಂದರೆ 6 ನಿಮಿಷ 30 ಸೆಕೆಂಡಲ್ಲಿ ಮಾತ್ರ ಓಡಬೇಕು. ನೋಡಿ, 1600 ಮೀಟರ್ ಏನಪ್ಪ ಅಂದರೆ 6 ನಿಮಿಷ 30 ಸೆಕೆಂಡಲ್ಲಿ ಏನಪ್ಪ ಅಂದರೆ ಅವರು ಓಡಬೇಕು. ಸೊ ಪ್ರತಿಯೊಂದು ರೌಂಡಲ್ಲಿ ಏನಪ್ಪ ಅಂದರೆ ನೋಡಿ, ಪ್ರತಿಯೊಂದು ರೌಂಡ್ ಅಂದರೆ ಸ್ನೇಹಿತರೆ ಇಲ್ಲಿ ಒಂದು ರೌಂಡ್ ಹೊಡೆದ್ರಪ್ಪ ಅಂದರೆ ನಿಮಗೆ 400 ಮೀಟರ್ ಸಿಗುತ್ತದೆ. ಒಂದು ರೌಂಡ್ ಹಾಕಿದರೆ ನಿಮಗೆ ಒಂದು ನೋಡಿ ಒಂದು ರೌಂಡ್ ಹಾಕಿದರೆ 400 ಮೀಟರ್ ನಿಮಗೆ ಸಿಗ್ತದೆ ಸ್ನೇಹಿತರೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಅಂಥದ್ದು 4 ರೌಂಡ್ ಓಡಬೇಕು ನೀವು. ಅಂಥದ್ದು 4 ರೌಂಡ್ ಏನಪ್ಪ ಅಂದರೆ 6 ನಿಮಿಷ 30 ಸೆಕೆಂಡಲ್ಲಿ ಮಾತ್ರ ಓಡಬೇಕು ಸ್ನೇಹಿತರೆ. ಸೊ ನೀವು ಸ್ಟಾರ್ಟಿಂಗ್ ಓಡೋಕೆ ನೋಡಿ ಸ್ನೇಹಿತರೆ, ಫಸ್ಟಿಗೆ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಭಾಳ ಸ್ವಲ್ಪ ನಿಧಾನವಾಗಿ ಓಡಬೇಕು. ನೋಡಿ, ಫಸ್ಟಿಗೆ ಏನಪ್ಪ ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗೆ ಸ್ವಲ್ಪ ಬೇಗನೆ ಓಡಿದರೆ ಸ್ನೇಹಿತರೆ ನಿಮಗೆ ಆ 4ನೇ ರೌಂಡ್ ತನಕ ನೀವು ರೀಚ್ ಆಗಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನಪ್ಪ ಸ್ವಲ್ಪ ನಿಧಾನವಾಗಿ ಓಡಬೇಕು. ಸೆಕೆಂಡ್ ರೌಂಡ್ ಏನಪ್ಪ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತಾ ಕೊನೆ ರೌಂಡ್ ಏನಪ್ಪ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಬೇಕು. ಸೊ ಆ ಕರೆಕ್ಟಾಗಿ ಈ ರೀತಿಯಾಗಿ ಏನಪ್ಪ ಅಂದರೆ ಸ್ಪೀಡ್ ಕರೆಕ್ಟಾಗಿ ಜಾಸ್ತಿ ಮಾಡ್ಕೊಂಡು ನಂತರ ಆ ಟೈಮ್ದಲ್ಲಿ ನೀವು ಕರೆಕ್ಟಾಗಿ ರೀಚ್ ಆಗ್ತೀರಿ. ಅದಕ್ಕೋಸ್ಕರ ನೀವು 1600 ಮೀಟರ್ ಏನಪ್ಪ ಅಂದರೆ 100% ನೀವು ದಾಟ್ಬೋದು ಸ್ನೇಹಿತರೆ. ಸೊ ಇದು ಪುರುಷರ ಮಾಹಿತಿ ಆಗಿದರೆ, ನೆಕ್ಸ್ಟ್ ನೋಡಿ ಮಹಿಳೆಯರ, ನೋಡಿ ಮಹಿಳೆಯರ ರನ್ನಿಂಗ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೋಡಿ, ಅಂದರೆ ಮಹಿಳೆಯರಿಗೇನಪ್ಪ ಅಂದರೆ 400 ಮೀಟರ್ ಮಾತ್ರ ಇರುತ್ತದೆ, ಬಟ್ ಕೇವಲ 2 ನಿಮಿಷಗಳ ಅವಧಿಯಲ್ಲಿ ಓಡಬೇಕು ಅವರು. ನೋಡಿ, ಲೇಡೀಸರಿಗೆ ಅಥವಾ ಮಹಿಳೆಯರಿಗೆ ಸ್ನೇಹಿತರೆ 400 ಮೀಟರ್ ಇರುತ್ತದೆ ಅವರಿಗೆ. ಎಸ್ ಒಂದೇ ರೌಂಡ್ ಸ್ನೇಹಿತರೆ, ಅದು ಎರಡೇ ನಿಮಿಷದಲ್ಲಿ ಏನಪ್ಪ ಅಂದರೆ ಅವ್ರು ಓಡಬೇಕು. ಯಾಕಂದರೆ ಈಸಿಯಾಗಿ ಓಡ್ಬೋದು, ಯಾಕಂದರೆ ಅವ್ರಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಮಹಿಳೆಯರಿಗೇನಪ್ಪ ಅಂದರೆ 400 ಮೀಟರ್, ಪುರುಷರಿಗೆ ಏನಪ್ಪ ಅಂದರೆ 1600 ಮೀಟರ್ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇಲ್ಲಿ ಈಸಿಯಾಗಿ ನೀವು ಓಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪುರುಷರ ಉದ್ದ ಜಿಗಿತ ಮತ್ತು ಮಹಿಳೆಯರ ಉದ್ದ ಜಿಗಿತ ಅಂದರೆ ಲಾಂಗ್ ಜಂಪ್. ನೋಡಿ ಸ್ನೇಹಿತರೆ, ಲಾಂಗ್ ಜಂಪ್ ನೀವು ಪುರುಷರಿಗೆ ಸಂಬಂಧಪಟ್ಟ ಎಷ್ಟು ಜಿಗಿದ್ಬೇಕು, ಎಷ್ಟು ಜಿಗ್ಬೇಕು ಅಂದರೆ ನೋಡಿ ಸ್ನೇಹಿತರೆ, 3.80 ಮೀಟರ್ ಜಿಗಬೇಕು. ಇದು ಪುರುಷರಿಗೆ ಸಂಬಂಧಪಟ್ಟು ನೋಡಿ, ಎಷ್ಟು ಲಾಂಗ್ ಜಂಪ್ ಅಂದರೆ ಎಷ್ಟು ಲಾಂಗ್ ಜಂಪ್ ನೀವು ಎಷ್ಟು ಲಾಂಗ್ ಜಂಪ್ ಮಾಡಬೇಕಪ್ಪ ಅಂದರೆ ನೋಡಿ, 3.80 ಮೀಟರ್ ಇದು ಪುರುಷರಿಗೆ ಸಂಬಂಧಪಟ್ಟ. ನೆಕ್ಸ್ಟ್ ಮಹಿಳೆಯರಿಗೆ ಸಂಬಂಧಪಟ್ಟು ನೋಡಿ ಸ್ನೇಹಿತರೆ, ಅವರು 2.50 ಏನಪ್ಪ ಅಂದರೆ ಇದು ಲೇಡೀಸ್ಗೆ ಸಂಬಂಧಪಟ್ಟ. ನೋಡಿ, ಪುರುಷರಿಗೆ ಎಷ್ಟಪ್ಪ ಅಂದರೆ 3.80 ಮೀಟರ್, ಲೇಡೀಸ್ಗೆ ನೋಡಿ 2.50 ಮೀಟರ್ ಜಿಗಿದರೆ ನೀವು ಪಾಸ್ ಆಗ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಏನಪ್ಪ ಅಂದರೆ ಇದ್ರಾಗ ಒಂದು ಮೂರು ಚಾನ್ಸ್ ಇರ್ತಂದರೆ, ಇಲ್ಲಿ ನೀವು ಫೇಲ್ ಆಗಿದರೆ ಅಲ್ಲಿ ಚಾನ್ಸ್ ಕೊಡ್ತಾರೆ, ಅಲ್ಲಿ ಫೇಲ್ ಆಗಿದರೆ ನಿಮಗೆ ಇಲ್ಲಿ ಚಾನ್ಸ್ ಕೊಡ್ತದೆ. ಸೊ ನೆಕ್ಸ್ಟ್ ನೋಡಿ, ಇದು ಪುರುಷರ ಎತ್ತರ ಜಿಗಿತ ಅಂದರೆ ಹೈ ಜಂಪ್ ಸ್ನೇಹಿತರೆ. ಪುರುಷರು ಎಷ್ಟು ಜಂಪ್ ಮಾಡಬೇಕು ಅಂತ ನೋಡಿ, ಎಸ್ 1.20 ಮೀಟರ್ ಇದು ಹೈ ಜಂಪ್. ಎಷ್ಟು 1.20 ಮೀಟರ್ ಇದು ಪುರುಷರಿಗೆ ಸಂಬಂಧಪಟ್ಟಿದ್ದರೆ, ಮಹಿಳೆಯರಿಗೆ ನೋಡಿ ಸ್ನೇಹಿತರೆ 0.90 ಮೀಟರ್ ಏನಪ್ಪ ಅಂತ ಗೊತ್ತಿರಬೇಕು. ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಏನಪ್ಪ ಅಂದರೆ ಎತ್ತರ ಜಿಗಿತ ಅಥವಾ ಹೈ ಜಂಪ್ ಆಗಿದೆ ಸ್ನೇಹಿತರೆ. ಪುರುಷರಿಗೆ ಏನಪ್ಪ ನೋಡಿ, ಎಸ್ 1.20 ಮೀಟರ್ ಇದು ಪುರುಷರಿಗೆ ಏನಪ್ಪ ಅಂದರೆ ಎತ್ತರ ಜಿಗಿತ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಶಾರ್ಟ್ ಪುಟ್ ಸಾರಿ ಹೈಟ್ ಇಲ್ಲಿ ಎತ್ ಅಂದರೆ ನಿಮ್ಮದು ಹೈಟ್ ಕೇಳ್ತಾರೆ ನೋಡಿ. ಎಸ್ ಪುರುಷರಿಗೆ ಏನಪ್ಪ ಅಂದರೆ 168 ಸೆಂಟಿಮೀಟರ್ ಇರಬೇಕು. ಎಷ್ಟು 168 ಸೆಂಟಿಮೀಟರ್ ಏನಪ್ಪ ಅಂದರೆ ಪುರುಷರಿಗೆ ಹೈಟ್ ಇರಬೇಕು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಮಹಿಳೆಯರಿಗೆ ಸ್ನೇಹಿತರೆ ನೋಡಿ, ಎಸ್ 157 ಸೆಂಟಿಮೀಟರ್. ಎಷ್ಟು 157 ಸೆಂಟಿಮೀಟರ್ ಏನಪ್ಪ ಅಂದರೆ ಲೇಡೀಸ್ಗೆ ಸಂಬಂಧಪಟ್ಟ ಹೈಟ್ ಆಗಿದರೆ, ಪುರುಷರಿಗೆ ಏನಪ್ಪ ಅಂದರೆ 168 ಕರೆಕ್ಟಾಗಿ ಇರಬೇಕು ಸ್ನೇಹಿತರೆ, ಅಂದರೆ ನಿಮಗೆ ಅಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ನೆಕ್ಸ್ಟ್ ನೋಡಿ,
ಸ್ನೇಹಿತರೆ ಇಲ್ಲಿ ಪುರುಷರ ಶಾರ್ಟ್ ಪುಟ್ ಅಂದರೆ ಶಾರ್ಟ್ ಪುಟ್ ನೋಡಿ ಸ್ನೇಹಿತರೆ, ಪುರುಷಿಗೆ ಸಂಬಂಧಪಟ್ಟ 7.26 kg ಇದು ಒಂದು ಏನಪ್ಪ ಶಾರ್ಟ್ ಪುಟ್ ಗುಂಡು ಇರ್ತದೆ. 7.26 kg ಏನಪ್ಪ ಅಂದರೆ ಈ ಗುಂಡು ನೀವು 5.60 meter ಒಗಿಬೇಕು. ಎಷ್ಟಂದರೆ 5.60 meter, 7.26 kg ಇರುವಂಥ ಗುಂಡು ಸ್ನೇಹಿತರೆ 5.60 meterದಲ್ಲಿ ನೀವು ಒಗಿಬೇಕು. ಇದು ಪುರುಷಿಗೆ ಸಂಬಂಧಪಟ್ಟ. ನೆಕ್ಸ್ಟ್ ಮಹಿಳೆಯರಿಗೆ ನೋಡಿ ಸ್ನೇಹಿತರೆ, ಶಾರ್ಟ್ ಪುಟ್ ನೋಡಿ ಮಹಿಳೆಯರಿಗೆ ಶಾರ್ಟ್ ಪುಟ್ 4 kg ಇರುವಂಥ ಗುಂಡು ಏನಪ್ಪ ಅಂದರೆ ಗುಂಡು ಇದು 3.75 meterದಲ್ಲಿ ಒಗಿಬೇಕು. ಎಸ್, ಪುರುಷರಿಗೆ ಎಷ್ಟು ಮಾತ್ರ ನೋಡಿ 7 kg 26 ಅಂದರೆ 7.5 ಸಮೀಪ ಅದು. ಸೊ ಅದಕ್ಕೋಸ್ಕರ 7.26 kg ಇದ್ದುದು 5.60 meter ಒಗಿಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಸ್ನೇಹಿತರೆ ನೋಡಿ 4 kg ಇರೋದು ಈ ಗುಂಡು ಏನಪ್ಪ ಅಂದರೆ 3.75 meter ಒಗಿಬೇಕು. ಸೊ ಸ್ನೇಹಿತರೆ ಇಷ್ಟು ನೀವು ಕರೆಕ್ಟಾಗಿ ಏನಪ್ಪ ಅಂದರೆ ಮಾಡಿದರೆ ನೀವು 100% ಸಕ್ಸಸ್ ಆಗ್ತದೆ ಸ್ನೇಹಿತರೆ. ಸೊ ಅದಕ್ಕಾಗಿ ಫಿಸಿಕಲ್ ಏನಪ್ಪ ನೋಡಿ ಯಾರಿಗೆ ಮೆಸೇಜ್ ಬಂದಿದೆ, ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅದು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮದು ಇನ್ನೂ ಯಾರಿಗೆ ಬಂದಿಲ್ಲ ನೋಡಿ ಸ್ನೇಹಿತರೆ, ಯಾಕಂದರೆ ಡಿಸ್ಟ್ರಿಕ್ಟ್ ಮೇಲೆ ಏನಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗಿ ಬಂದ ನೋಡಿ, ಕೆಲವು ಕಡೆ ಏನಪ್ಪ ಅಂದರೆ ಕಡಿಮೆ ಬಂದವರಿಗೆ ನೋಡಿ 45 ಬಂದಿದ್ರು, 45 ಸ್ಕೋರ್ ಆಗಿದೆ ಅವ್ರಿಗೆ ಕೂಡ ಬಂದಿದೆ. ಕೆಲವರು ಏನಪ್ಪ ಅಂದರೆ 60+ ಆಗಿದ್ರು ಕೂಡ ಅವರಿಗೆ ಬಂದಿಲ್ಲ. ಸೊ ಅದಕ್ಕಾಗಿ ಸ್ನೇಹಿತರೆ ಅದು ಸ್ವಲ್ಪ ಡಿಸ್ಟ್ರಿಕ್ಟ್ ಮೇಲೆ ಡಿಪೆಂಡ್ ಆಗಿದೆ ಅದಕ್ಕೋಸ್ಕರ. ಎಸ್, ಮತ್ತೆ ಏನಪ್ಪ ಅಂದರೆ ಈ ಕಟ್ ಆಫ್ ಏನಪ್ಪ ಅಂದ್ರೆ ನಿಮ್ಮದು ಇದು ಶಾರ್ಟ್ ಕಟ್ ಅಂದರೆ ನಿಮ್ಮದು ಎಲ್ಲ ರೀತಿ ಏನಪ್ಪ ಅಂದರೆ ನಿಮಗೆ ಒಟ್ಟು ನಿಮ್ಮ ಫಿಸಿಕಲ್ ಮತ್ತು ಎಸ್ ಇದ್ರಾಗ ಫಿಸಿಕಲ್ ಎಷ್ಟು ಫೇಲ್ ಆಗ್ತದೆ, ಎಷ್ಟು ಕಟ್ ಆಗ್ತದೆ ಅವರಿಗೆ ಏನಪ್ಪ ಮಾತ್ರ ಇಲ್ಲಿ ಲಾಸ್ಟಿಗೆ ಏನಪ್ಪ ಅಂದರೆ ಕಟ್ ಆಫ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ನೀವು ಕರೆಕ್ಟಾಗಿ ಏನಪ್ಪ ಅಂದರೆ ನೀವು ಫಿಸಿಕಲ್ ಬಗ್ಗೆ ಗಮನ ಇಡಿ. ಓಕೆ, ಯಾರಿಗೆ ಯಾರಿಗೆ ಮೆಸೇಜ್ ಬಂದಿದೆ ಅವರು ಕರೆಕ್ಟಾಗಿ ಫಿಸಿಕಲ್ ಬಗ್ಗೆ ಗಮನ ಮಾಡಿ ಚೆನ್ನಾಗಿ ಪ್ರಾಕ್ಟಿಸ್ ಮಾಡಿ ಸ್ನೇಹಿತರೆ. ಸೊ ಓಕೆ, ಇದು ಒಂದು ಫಿಸಿಕಲ್ ಬಗ್ಗೆ ಏನಪ್ಪ ಅಂದರೆ ಒಂದು ಮಾಹಿತಿಯನ್ನು ತಿಳಿಸಿ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.